ಎಷ್ಟು ವರ್ಷ ಆಯ್ತಣ್ಣ ಹಾಸ್ಟೆಲ್ಗೆ ಬಂದು? 3 ವರ್ಷ ಆಯಿತು. ಹೌದಾ? ಈಗ ಹಂಗಿದ್ರೆ ಸೀನಿಯರ್ ನೀವೇ ಹಾಸ್ಟೆಲ್ಗೆ? ಹ್ಞೂ ಹೌದು. ಹಂಗಿದ್ರೆ ನಿಮ್ಮ 3 ವರ್ಷದ ಹಾಸ್ಟೆಲ್ ಸ್ಟೋರಿ ಹೇಳಿ ಅಣ್ಣ, ಹೆಂಗಿತ್ತು ಅಂತ. ಫಸ್ಟ್ ಡೇ ಹಾಸ್ಟೆಲ್ ನಿನ್ನ ಥರನೇ ಬಂದೆ. ಇದು ರೂಮ್ ನಂಬರ್ 61 ಎಲ್ಲಿ ಬರುತ್ತೆ? ಹಿಂಗೆ ರೈಟ್ ಹೋಗಿ ಲೆಫ್ಟ್ ಹೋಗು, ರೈಟ್ ಸೈಡಲ್ಲಿ ಬರುತ್ತೆ. ಹೌದು, ನಿಮ್ಮಿಬ್ಬರ ಮಧ್ಯೆ ಏನು ಜಗಳ ನಡೆದಿಲ್ವಾ? ಲೇ, ನನ್ನ ಸೀನಿಯರ್ ನನ್ನಿಷ್ಟ. ನೀನೆಲ್ಲ ಸೀನಿಯರು, ನಾನು ಸೀನಿಯರ್ ಅಲ್ಲಿ ಬಂದು 1 ವರ್ಷ ಆಗಿದೆ. ಇಲ್ಲಿ ಯಾರಿಗ್ಯಾರು ಸೀನಿಯರ್ಸ್ ಅಲ್ಲ ಜೂನಿಯರ್ಸ್ ಅಲ್ಲ, ಇಬ್ರು ಮಾಡ ಅಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ಹಂಗೆ ಬಿದ್ದಿರ್ಲಿ. ಹೋಗ್ ನಂದನ್, ರೂಮ್ ಚೇಂಜ್ ಮಾಡೋ ಅಂತಿದ್ದೀನಿ ನಂದನ್. ಯಾಕೆ ಇರೋದಲ್ಲ, ಅವನೇ ಬೆಟರ್ ಅಲ್ವಾ? ಏ ಇಲ್ಲ, ಅಡ್ಜಸ್ಟ್ ಆಗ್ತಲ್ಲ ಯಾಕೋ ಅವ್ನು ನನ್ ಜೊತೆ. ಏ ಇಲ್ಲ ಇಲ್ಲ, ಯಾವ್ದು ಔಟ್? ಗೋಡೆ ಟಚ್ ಆಯ್ತು. ಹೆಂಗ್ ಔಟ್? ಇಲ್ಲ ಇಲ್ಲ ಇಲ್ಲ, ಕೊಡ, ನನ್ ದುಡ್ಡು ಕೊಡ. ಏ ಕೊಡಕ್ ಆಗಲ್ಲ. ಏ ಇಲ್ಲ ಇಲ್ಲ ಇಲ್ಲ, ಬೇಡ ಬ್ರೋ. ಬೆಳಿಗ್ಗೆ ಚೆನ್ನಾಗಿರುತ್ತಾ ಸ್ಯಾಂಕಿ ಟ್ಯಾಂಕು? ಚೆನ್ನಾಗಿರುತ್ತಾ? ಸೂಪರ್ ಆಗಿರುತ್ತೆ. ಎಲ್ಲಾರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವಾಕಿಂಗ್ ಮಾಡ್ತಿರ್ತಾರೆ, ನಾವು ಮಾತ್ರ ಅವ್ರ ಆಪೋಸಿಟ್ ಆಗಿ ಜಾಗಿಂಗ್ ಮಾಡ್ತಿದ್ವಿ. ಯಾಕೆ ಆಪೋಸಿಟ್ ಆಗಿ ಹೋಗ್ತಿದ್ರಿ? ನೋಡ್ರಾಜ, ಸೌಂದರ್ಯನ ನಮ್ಮ ಕಣ್ಣಿಂದ ಸವಿಬೇಕಂದ್ರೆ ಆಪೋಸಿಟ್ ಆಗೇ ಹೋಗ್ಬೇಕು. ಓಕೆ 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 ಬ್ರೋ. ಏನ್ ಚಾಟ, ಏನ್ ನಗಾಡ್ತೀಯಾ? ಏನು ಕಣ, ಅಷ್ಟಕ್ಕೆಲ್ಲ ಬೆಡೆತ್ಕೊಂಡ್ಬಿಡ್ತೀರ? ಹರ್ಷ, ವಾರ್ಡನ್ ನೋಟಿಸ್ ಹಾಕಿದ್ದಾರಂತೆ, ನೆಕ್ಸ್ಟ್ ವೀಕ್ ಅಲ್ಲಿ ಹಾಸ್ಟೆಲ್ ಖಾಲಿ ಮಾಡ್ಬೇಕಂತೆ. ನಿಮ್ ರೂಮ್ಮೇಟ್ ಬಿಟ್ಟಾಗ ಬೇಜಾರಾಗಿಲ್ವಾ? ಬಿಡ್ಬೇಕಾದ್ರೆ ಬೇಜಾರಾಗಿಲ್ಲ, ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಬೇಜಾರಾಯ್ತು. ಕಿರಣ್, ಬರೋಣ. ದೂರ ಆಗೋಷ್ಟೊತ್ತಿಗೆ ಏನೋ ಕಳ್ಕೊಂಡಂತ ಒಂದು ಬಾಧೆ, ಮನಸ್ಸಿಗೆ ದುಃಖ, ಏನೂ ಮಾಡಲಾರದ ಪರಿಸ್ಥಿತಿ. ಹತ್ರ ಇದ್ದಾಗ ಮನುಷ್ಯನಿಗೆ ಯಾವುದೇ ವಸ್ತುವಿನ ಬೆಲೆ ಗೊತ್ತಾಗಲ್ಲ, ದೂರವಾದಾಗ ಅದರ ಪ್ರಾಮುಖ್ಯತೆ ಗೊತ್ತಾಗುತ್ತೆ. ಇದೇ ನನ್ನ ಲೈಫಲ್ಲೂ ನಡೆದಿದ್ದು, ತುಂಬ ಜನ ಲೈಫಲ್ಲೂ ನಡೆದಿರೋದು.